ಹಾಯ್ ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಸವಣೂರು ತಾಲೂಕು ಪಂಚಾಯಿತಿ ಕ್ಷೇತ್ರದ ಯಲುಗಿ ತಾಲೂಕು ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ವಿಷಯಗಳ ಬಗ್ಗೆ ನೇರ ದಿಟ್ಟವಾಗಿ 5 ವರ್ಷ ಆಡಳಿತದಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಇದು ಇನ್ಫ್ಯಾಕ್ಟ್ ಸಂದರ್ಶನ. ಈ ಸಂದರ್ಶನದಲ್ಲಿ ಶ್ರೀಮತಿ ದಿವಂಗತ ಕುಲಗೋವ ವೆಂಕಟೇಶ್ ಪೂಜಾರ್ ಅವರು ಯಲುಗಿ ಕ್ಷೇತ್ರದಿಂದ 3 ವರ್ಷ ಅವಧಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಕೆಲವೊಂದಿಷ್ಟು ಆರೋಗ್ಯ ಕಾರಣದಿಂದ ಅವರೆಲ್ಲರೂ ನಮ್ಮನ್ನು ಬಿಟ್ಟು ಅಗಲಿದರು. ನಂತರ ಅವರ ಸೊಸಿಯಾದಂಥವರು ಶ್ರೀಮತಿ ಸಂಗೀತಾ ಅರ್ಜುನ್ ಪೂಜಾರ್ ಅವರು ಉಪಚುನಾವಣೆಯಲ್ಲಿ ಕಳೆದ ಒಂದು 2000 ಹಿಂದಗಡೆ, ಅಂದರೆ 2014, 17, 18 ಮತ್ತು 19, 20, 21 ಸಾಲಿನಲ್ಲಿ ನಡೆದಿರ್ತಕ್ಕಂಥ ಉಪಚುನಾವಣೆಯಲ್ಲಿ ಇವರು ಆಯ್ಕೆಯಾದರು. ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸಂಗೀತಾ ಅರ್ಜುನ್ ಪೂಜಾರ್ ಅವರು ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್, ನಿಮ್ಮ ಜೊತೆ ಈ ರಾಜಕೀಯ ಬೆಳವಣಿಗೆ ನಾನು ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ, ತಾವು ಯಾರು ಏನು, ತಾಲೂಕು ಪಂಚಾಯತಿಗೆ ಹೇಗೆ ಎಂಟ್ರಿ ಕೊಟ್ಟರು ಮೇಡಮ್ ಹೇಳಿ, ತಮ್ಮ ಹೆಸರು, ತಾವು ಯಾರು? ಶ್ರೀಮತಿ ಸಂಗೀತಾ ಅರ್ಜುನ್ ಪೂಜಾರ್. ಸರಿ ಅಮ್ಮ, ತಾವು ಸಂಗೀತಾ ಅರ್ಜುನ್ ಪೂಜಾರ್ ಅಂತ ತಾವು ತಿಳಿಸ್ತಾ ಇದ್ರಿ. ಚುನಾವಣೆಯಲ್ಲಿ ತಾವು ಯಾವಾಗ ಆಯ್ಕೆಯಾದ್ರಿ? ಅತ್ತೆಯವರ ನಿಧನಂತರ ಈ ಉಪಚುನಾವಣೆ ಆಯ್ಕೆಯಾಗಿದ್ದೇನೆ ನಾನು. ಅತ್ತೆಯವರ ನಿಧನಂತರ ಈ ಉಪಚುನಾವಣೆಯಲ್ಲಿ ತಾವು ಆಯ್ಕೆಯಾದ್ರಿ. ಯಾವ್ಯಾವ ಕೆಲಸಗಳನ್ನು ತಾವು ಮಾಡಿಸಿದ್ರಿ ಕ್ಷೇತ್ರದಲ್ಲಿ? ನಾವು ರೋಡ್, ಗಟರ್ ಎಲ್ಲ ಮಾಡಿಸಿದೆ, ನೀರು ಅದೆಲ್ಲ ಮಾಡಿಸಿದೆ. ಸರಿ ಅಮ್ಮ, ಗಟರು, ನೀರು ಮತ್ತು ರೋಡ್, ರೋಡಿನ ವ್ಯವಸ್ಥೆಗಳನ್ನು ತಾವು ಮಾಡಿಸಿದ್ರಿ. ಲೈಟಿನ ವ್ಯವಸ್ಥೆಯು ಹೈಮಾಸ್ಕ್ ಅಂತೇಳಿ ಬರ್ತಿದ್ವು, ಆ ಹೈಮಾಸ್ಕ್ ವ್ಯವಸ್ಥೆಗಳನ್ನು ತಾವು ಅದನ್ನು ಮಾಡಿಸಿದ್ದೀರಿ? ಎಷ್ಟು ಮಾಡಿಸಿದ್ರಿ ಅಮ್ಮ? ನಮ್ಮೆಲ್ಲ ಕ್ಷೇತ್ರದಲ್ಲಿ ಎಲ್ಲ ಮಾಡಿಸಿದ್ದೀರಿ. ನಮ್ಗೇನೋ ತಿಳಿದ್ರು ನಮ್ಮ ಯಜಮಾನ ಹತ್ರನೇ ತಿಳ್ಕೊರು. ಸರಿ ಮೇಡಮ್, ಥ್ಯಾಂಕ್ ಯು. ಯಲುಗಿ ಕ್ಷೇತ್ರದ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸಂಗೀತಾ ಅರ್ಜುನ್ ಪೂಜಾರ್ ಅವರೇ, ತಾವು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್. ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಸವಣೂರು ತಾಲೂಕು ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಯಲುಗಿ ತಾಲೂಕು ಪಂಚಾಯಿತಿ ಕ್ಷೇತ್ರದ ಮಾಜಿ ಸದಸ್ಯರಾಗಿರ್ತಕ್ಕಂಥ ಅರ್ಜುನ್ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಸಂಗೀತಾ ಅರ್ಜುನ್ ಪೂಜಾರ್ ಅವರು ಸ್ಪರ್ಧೆ ಮಾಡಿದರು. ತಾಯಿಯವರ 3 ವರ್ಷ ಆಡಳಿತ, ಧರ್ಮಪತ್ನಿಯ 2 ವರ್ಷ ಆಡಳಿತದಲ್ಲಿ ಯಲುಗಿ ಕ್ಷೇತ್ರಕ್ಕೆ ಏನು ಮಾಡಲಿಕ್ಕೆ ಹೋಗಿದ್ದರು, ಏನೆಲ್ಲ ಡೆವಲಪ್ಮೆಂಟ್ ಸಾಧನೆ ಮಾಡಿದ್ರು. ವೀಕ್ಷಕರೇ, ನಮ್ಮ ಜೊತೆ ಅರ್ಜುನ್ ಪೂಜಾರ್ ಇದ್ದಾರೆ, ಅವ್ರ ಜೊತೆ ಮಾತನಾಡೋದು. ಸರ್ ನಮಸ್ತೆ. ನಮಸ್ತೆ ಸರ್. ನ್ಯೂಸ್ 43 ಇಂಡಿಯಾಗೆ ಮತದಾರ ಕೆಲಸದಿಂದ ಹೊರಗಡೆ ಹೋಗಿದ್ರಿ, ಆದರೂ ಕೂಡ ಮಧ್ಯ ರಸ್ತೆಯಲ್ಲಿ ನಾವು ನಿನ್ನೆ ಕೂಡ ಬಂದಿದ್ವಿ, ಇವತ್ತು ಬಂದಿದ್ದ ತಕ್ಷಣ ಬನ್ನಿ ಅಂತ ಅವಕಾಶ ಮಾಡಿಕೊಟ್ರು ಸರ್. ಈ ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ ನಂತರ ಬರ್ತಾ ಇರುವಂತಹ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ನನ್ನ ಮೊದಲನೇ ಪ್ರಶ್ನೆಗೆ ಹೋಗಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ, ತಾವು ಯಾರು ಏನು, ಯಲುಗಿದಿಂದ ನಿಮ್ಮ ತಾಯಿಯವರು ಸ್ಪರ್ಧೆ ಮಾಡಿದ್ರು, ನಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ರು, ನಂತರ ನಿಮ್ಮ ಧರ್ಮಪತ್ನಿಯವರು ಆಯ್ಕೆಯಾದ್ರು, ಏನೆಲ್ಲ ಸರ್ ಇದು ವಿಷಯ, ಹೆಂಗಾಯ್ತು ಇವೆಲ್ಲ? ಏನಿಲ್ಲ ಸರ್, 2016 ನಮ್ಮ ತಾಯಿಯವರು, ಮೊದಲಿಗೆ ನನ್ನ ಪರಿಚಯ ಅರ್ಜುನ್ ವೆಂಕಟೇಶಪ್ಪ ಪೂಜಾರ್ ಅಂತಂದು. ನಮ್ಮ ತಾಯಿಯವರು ಮೀಸಲು ಕ್ಷೇತ್ರ ಇರೋದರಿಂದ ನಮ್ಮ ತಾಯಿಯವರಿಗೆ ಕುಲಗವ್ವ ವೆಂಕಟೇಶ್ ಪೂಜಾರ್ ನಮ್ಮ ತಾಯಿಯವರು, ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷದಿಂದ. ತದನಂತರ ನಮ್ಮ ತಾಯಿಯವರು ಆರೋಗ್ಯದ ಸ್ವಲ್ಪ ಸಮಸ್ಯೆದಿಂದ ನಿಧನರಾದರು. ತದನಂತರ ಉಪಚುನಾವಣೆ ನಡೆಯಿತು. ಮತ್ತು ನಾನು ಬೇಡ ಅಂದ್ಕೊಂಡಿದ್ದೆ, ಟಿಕೆಟು ಬೇಡ ಅಂದ್ಕೊಂಡಿದ್ದೆ. ಅಂಥದ್ರಲ್ಲಿ ಇಲ್ಲಪ್ಪ, ಮತ್ತೆ 3 ವರ್ಷ ಮಾಡಿದೆ, ಇನ್ನೊಂದು 2 ವರ್ಷ ಇದೆ, ಎಲ್ಲ ನಿನಗೆ ಅಲ್ಲಿ ಐಡಿಯಾಸ್ಗಳು ಗೊತ್ತಾಗಿದೆ, ಕೆಲಸಗಳು ಹೆಂಗೆ ಮಾಡ್ಬೇಕು, ಅಭಿವೃದ್ಧಿ ಏನು ಮಾಡ್ಬೇಕಂತ ಗೊತ್ತಾಗಿದೆ. ಈಗೇನಾರು ಮತ್ತೆ ಬೇರೆದ್ರು ಕೊಟ್ಬಿಟ್ರೆ ಈ ಅದು ಅಭಿವೃದ್ಧಿ ಹೇಗೆ ಮಾಡ್ಬೇಕಂತ ತಿಳಿಯೋದ್ರಿಗೆ 2 ವರ್ಷ ಹೋಗ್ಬಿಡ್ತೈತೆ. ಆ ಒಂದು ಕಾರಣದಿಂದ ನಮ್ಮ ಪಕ್ಷದ ವರಿಷ್ಠರೆಲ್ಲ ಹಿರಿಯರು ಎಲ್ಲ ಸೇರಿಕೊಂಡು ಇದೊಂದು ಸರಿ ನೀನೇ ಮಾಡ್ಬೇಕಂತ ಟಿಕೆಟ್ ಮತ್ತೊಂದು ಸತಿ ನಮಗೆ ಕೊಟ್ಟರು. ತದನಂತರ ಎಲ್ಲ ಮತದಾರರು ಎಲ್ಲ ಆಶೀರ್ವಾದ ಮಾಡಿ ಆಯ್ಕೆ ಮಾಡಿಸ. ಸರಿ ಸರ್, ನಿಮ್ಮ ತಾಯಿಯವರು ಇದ್ದಂಥ ಸಂದರ್ಭದಲ್ಲಿ ಯಲುಗಿ ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 2 ಪಂಚಾಯತಿಗಳನ್ನು ಬರ್ತಾ ಇವೆ ಅಂತ ತಾವು ಹೇಳಿದ್ರಿ. ಒಂದನೇದು ಯಲುಗಿ ಪಂಚಾಯತಿ, ಎರಡನೇದು ಸಿರಿಬಡಗಿ ಪಂಚಾಯತಿ ಬರ್ತಾವೆ ಅಂತ ತಾವು ಹೇಳಿದ್ರಿ. ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ತಾವು
ಏನ್ ಮಾಡ್ಬೇಕಂತ ಕಟ್ಕೊಂಡಿದ್ರಿ, ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ? ಅದಕ್ಕಿಂತ ಮುಂಚೆ ತಾವು ಕೂಡ ಒಬ್ರು ಸಿವಿಲ್ ಕಾಂಟ್ರಾಕ್ಟರ್, ಜನರ ಸಮಸ್ಯೆ ಏನು ನಿಮ್ಗೆ ಗೊತ್ತಿರುತ್ತೆ. ಏನ್ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿದ್ರಿ, ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಹೋದ್ರಿ ಸರ್? ಸರ್ ಹೇಳ್ಬೇಕಂತಂದ್ರೆ, ನಾವು ಚುನಾವಣೆಯಲ್ಲಿ ಪೂರ್ವದಲ್ಲಿ ಏನು ಜನಗಳಿಗೆ ಆಶ್ವಾಸನೆಗಳು ಕೊಟ್ಟಿದ್ವಿ ಅವೆಲ್ಲ 100% ನನ್ನ ಪರವಾಗಿ ನಾನು ಮುಗಿಸಿದ್ದೇನೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ನೀರಿನ ಸಮಸ್ಯೆ ಆಗಲಿ, ರೋಡ್ ಆಗಲಿ, ಕೆಲವೊಂದು ಕಡೆ ಗಟರ್ಗಳು ಇರಲಿಲ್ಲ, ಅಂಥವೆಲ್ಲ ಮಾಡಿದ್ದೀವಿ. ಆಮೇಲೆ ಆ್ಯಕ್ಚುಲಿ ಹೇಳಬಾರ್ದು, ದೇವಸ್ಥಾನಗಳು ಅಭಿವೃದ್ಧಿ ಮಾಡಕ್ಕೆ ಬರೋದಿಲ್ಲ ನಮ್ಮ ಅನುದಾನದಲ್ಲಿ. ಆದರೂ ಕೂಡ ಬೇರೆ ಸಮುದಾಯ ಭವನ ಲೆಕ್ಕಿ ಹಾಕ್ಕೊಂಡು ಅನೇಕ ಹಲವಾರು ನಮ್ಮ ಕ್ಷೇತ್ರದಲ್ಲಿ, ಇದು ಮಾರ್ತಿಪುರ ಅಂತಲ್ಲ, ಎಲುಗಿಂತಲ್ಲ, ನಮ್ಮ ಕ್ಷೇತ್ರ ಉದ್ದಕ್ಕೂ ಹಲವಾರು ಕೆಲಸಗಳು ಮಾಡಿದ್ದೇವೆ ಸರ್. ಸರಿ ಸರ್, ಈ ಕ್ಷೇತ್ರದಲ್ಲಿ ತಾವು ಪ್ರಚಾರಕ್ಕೆ ಹೋಗ್ತಾ ಇದ್ರಿ 2016ರಲ್ಲಿ, ನಿಮ್ಮ ತಾಯಿಯವರು ಇದ್ದಾಗಿರ್ಲಿ ಅಥವಾ ನಿಮ್ಮ ಧರ್ಮ ಪತ್ನಿಯವರು, ಸರಿ, ಚುನಾವಣೆಯಲ್ಲಿ ತಾವು ಪ್ರಚಾರಕ್ಕೆ ಹೋಗ್ರಿ. ಹೋದಂತ ಸಂದರ್ಭದಲ್ಲಿ ಮತದಾರರು ಯಾವ ಅಭಿವೃದ್ಧಿ ಬಗ್ಗೆ ನಿಮ್ಮ ತಾಯಿಯವ್ರ ಜೊತೆ ನೀವು ಪ್ರಚಾರ ಮಾಡ್ಬೇಕಾದ್ರೆ ನಿಮ್ಮ ಮುಂದಗಡೆ ಬೇಡಿಕೆಗಳನ್ನು ಇಡ್ತಾ ಇದ್ರು? ಕೆಲವೊಂದು ಹಳ್ಳಿಗಳಲ್ಲಿ ಈಗ ಅಲ್ಲಿಪುರ ಎಲ್ಲಿಗೆ ಅಂತಂದೆಲ್ಲ ತಗೊಂಡ್ರೆ, ಕೆಲವೊಂದು ಹಿಂದ್ಗಡೆಯಿಂದ 20-30 ವರ್ಷಗಳಿಂದ ಸಮುದಾಯ ಭವನಗಳು ಅಲ್ಲೇ ಮಾಡ್ದಂಗೆ ಅರ್ಧಕ್ಕೆ ನಿಂತು ಹೋಗಿದ್ವು, ಅಂಥವೆಲ್ಲ ನಮ್ಗೊಂದು ಅವಕಾಶ ಮಾಡಿಕೊಟ್ರಂದ್ರೆ ಇಂಥವೆಲ್ಲ ಮಾಡ್ತೀವಿ ಅಂತ ನಾನು ಆಶ್ವಾಸನೆ ಕೊಟ್ಟಿದ್ದೆ. ಅದೇ ರೀತಿ ಅವ್ರ ಮಾತಿನ ತಕ್ಕಂಗೆ ಏನು ನಾನು ಆಶ್ವಾಸನೆ ಚುನಾವಣೆಯಲ್ಲಿ ಕೊಟ್ಟಿದ್ನಲ್ಲ ಅದನ್ನ ಸಂಪೂರ್ಣವಾಗಿ ಅವ್ರಿಗೆ ಒದಗಿಸ್ಕೊಟ್ಟಿನ ಅಂತ ಮಾಡ್ಕೊಟ್ಟಿದ್ದೀನಿ ಅಂತ ಒಂದು ಹೇಳಕ್ ಇಷ್ಟ. ಸರಿ, 3 ವರ್ಷ ಅಂದ್ರೆ ನಿಮ್ ತಾಯಿಯವ್ರ ಬಗ್ಗೆ ನಾವು ಮಾತನಾಡ್ತಾರೆ, 3 ವರ್ಷದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಮಾಡಿಸಿದ್ರಿ, ಯಾವ್ಯಾವ ಕೆಲಸಗಳನ್ನು ಮತದಾರರು ಒಪ್ಪಿಕೊಂಡಂತ ರೀತಿಯಲ್ಲಿ ಮಾಡಿಸಿದ್ರಿ ತಾವು? ಸರ್ ಅವಾಗ 3 ವರ್ಷದ ಹಿಂದೆ ಅಂತಂದ್ರೆ, ನಮ್ಮ ತಾಯಿರಿದ್ದ ಕಾಲದಾಗೆ ನಮ್ಮ ಮಾರ್ತಿಪುರ ಆಗ್ಲಿ ಎಲುಗಿ ಆಗ್ಲಿ ರೋಡ್ಗಳು ಒಂದೇ ಒಂದು ರೋಡ್ ಇತ್ತು, ಮೇನ್ ರೋಡ್. ಇಲ್ಲಿಂದ ಕ್ರಾಸಿಂದ ಈಗ ಬಂದ್ರಲ್ಲ ನೀವು, ಕ್ರಾಸಿಂದ ಇದ್ರ ಕಡೆ ಒಂದೇ ರೋಡ್ ಆಗಿತ್ತು. ತದನಂತರ ನಮ್ಮ ತಾಯಿಯವರು ಇದ್ದ ಕಾಲದಲ್ಲಿ ನಮ್ಮ ಅವಾಗ ರುದ್ರಪ್ಪ ಸಾಹೇಬ್ರು ಸಚಿವರಾಗಿದ್ರು, ಮುಜರಾಯಿ ಸಚಿವರಾಗಿದ್ರು. ಆ ಟೈಮ್ನಲ್ಲಿ ಅವರು ಹಲವಾರು ಯೋಜನೆಗಳು ತಗೊಂಡು ಊರು ತುಂಬ CC ರೋಡ್ಗಳ ವ್ಯವಸ್ಥೆಯನ್ನು ಮಾಡಿದ್ರು. ಸುಮಾರು ಒಂದು 80 ಲಕ್ಷದ ಗ್ರಾಂಟನ್ನು ಹಾಕಿದ್ರು. ಅದರಿಂದ ನಮ್ಮ ಮಾರ್ತಿಪುರ ಫುಲ್ ಅಭಿವೃದ್ಧಿ ಆಗಿದೆ. ಅದೇ ರೀತಿ ಎಲ್ಲಿಗೆಲ್ಲೂ ಅದೇ ಥರನ ಹಾಕಿಕೊಟ್ಟಿದ್ದಾರೆ ಸರ್. ಅಂತ ಸರಿ ಸರ್, ನಂತರ ನಿಮ್ಮ ಧರ್ಮಪತ್ನಿಯವರ ಉಪಚುನಾವಣೆ ಆಯಿತು. ಹೌದು ಸರ್. ನಿಮ್ಮ ತಾಯಿಯವರ ಚುನಾವಣೆ ಇದರ ನಂತರ ಉಪಚುನಾವಣೆ ಬಂತು. ಈ ಉಪಚುನಾವಣೆಯಲ್ಲಿ ಮತದಾರರ ಹತ್ರ ಮತ್ತೆ ತಾವು ಬೇಡಿಕೆಗಳನ್ನು ಇಡ್ಲಿಕ್ಕೆ ಹೊಂಟ್ರಿ, 3 ವರ್ಷ ನಂತರ ತಾವು ಹೋದ್ರಿ. ಹೋದಂತ ಸಂದರ್ಭದಲ್ಲಿ ಅವಾಗ ಮತದಾರರಿಗೆ ಏನು ಹೇಳ್ತಿದ್ರು ನಿಮಗೆ? ಮತದಾರ ಅಂತ ಅವಾಗ ಬಂದಿರತಕ್ಕಂಥ ಸ್ಟಾರ್ಟಿಂಗ್ ನಲ್ಲಿ ಅಭಿವೃದ್ಧಿ ಬಗ್ಗೆ ಹೇಳ್ತಿದ್ರು, ಈಗ ಏನು ಹೇಳ್ತಿದ್ರು ನಿಮಗೆ? ಅವಾಗ ನಾವು ನುಡಿದಂತೆ ನಡೆದವನ ಲೆಕ್ಕಕ್ಕೆ ನಾವೇನು ಆಶ್ವಾಸನೆಗಳು ಮೊದಲಿನ ನಮ್ಮ ತಾಯಿರಿದ್ದಾಗ ಹೇಳಿದ್ವಲ್ಲ ಅದೇ ರೀತಿ ಆ ತರ ಕೆಲಸ ಮಾಡಿದಕ್ಕೆ ಇದೊಂದ್ಸತಿ ಅವಕಾಶ ಮಾಡಿಕೊಟ್ರು. ಹೇಳಿದ ತನಕ ಕೆಲಸ ಮಾತಿನ ತಕ್ಕಂಗೆ ನಡ್ಕೊಂತಾರೆ ಅನ್ನೋ ಉದ್ದೇಶದಿಂದ ಮತದಾರರು ಹೆಚ್ಚಿನ ಮತಗಳ ಅಂತರದಿಂದ ಮರು ಆಯ್ಕೆಯಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರು ನಮ್ಮ ಧರ್ಮಪತ್ನಿಯ. ಸರಿ, ನಿಮ್ಮ ಧರ್ಮಪತ್ನಿಯವರು ಶ್ರೀಮತಿ ಸಂಗೀತ ಅರ್ಜುನ್ ಪೂಜಾರವರು, ಯಾವ್ಯಾವ ಕೆಲಸಗಳನ್ನು ಈ 2 ವರ್ಷದಲ್ಲಿ ತಗೊಂಡ್ಬಂದ್ರಿ? ಕುಡಿಯುವ ನೀರಿನ ಸಮಸ್ಯೆಗಳನ್ನಾಗಿರ್ಲಿ ಇವೆಲ್ಲ ಯಾವ ರೀತಿ ಪೂರೈಕೆ ಮಾಡಿ? ಯಾಕಂದ್ರೆ ಇದೊಂದು ಬಯಲುಸೀಮೆ ವಾತಾವರಣ, ಈ ಬಯಲುಸೀಮೆಯಲ್ಲಿ ಅತಿ ಮಳೆ ಬೀಳುವುದು ಕಷ್ಟ, ಮಳೆ ಬಿದ್ದರೆ ಕೈಗೆ ಸಿಗೋದಿಲ್ಲ, ಆ ರೇಂಜಿಗೆ ಆಗುತ್ತೆ. ಯಾವ ರೀತಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ತಾವು ಮಾಡ್ತಾ? ಮೊದಲನೇದಾಗಿ ಸರ್ ಹೇಳ್ಬೇಕಂತಂದ್ರೆ, ನಮ್ಮೂರಲ್ಲಿ ಕೆರೆ ಅನ್ನೋದು ಒಂದೇ ಇರೋದು. ನಮ್ಮ ಎಸ್ಪೆಷಲಿ ನಾನು ಇದ್ದ ಊರಲ್ಲಿ ಮೊದಲು ನಮ್ಮದು ಮನೆ ಚಂದ ಇಟ್ಕೊಂಡು ಇನ್ನೊಂದು ಮಾರ್ತಿಪುರದಲ್ಲಿ ಕೆರೆಯಲ್ಲಿ ನೀರು ಇರಲಿಲ್ಲ. ಅದಕ್ಕಾಗಿ ನಮ್ಮ ಅಲ್ಲಿ ಅನುದಾನದಲ್ಲಿ ಏನ್ ಮಾಡಿ ಅದಕ್ಕಾಗಿ ನೀರಿಗಾಗಿ ಒಂದಿಷ್ಟು ಅನುದಾನಗಳು ಇರ್ತವೆ. ಅಂತ ಅನುದಾನ ಸ್ಪೆಷಲಿ ಬೇರೆ ಊರಿಗೆ ಎಲ್ಲೂ ಹಾಕ್ಲಿಲ್ಲ. ಕೆರೆಗೆ ನೀರು ತುಂಬಿಸೋ ಒಂದು ಕಾರ್ಯನ ಅಲ್ಲಿಂದ ಬೋರ್ವೆಲ್ ಹಾಕಿ ಪೈಪ್ ಲೈನ್ ಮಾಡಿಸಿ ಕೆರೆಗೆ ನೀರು ತುಂಬಿಸುವಂತ ಕೆಲಸಗಳು ಮಾಡಿದ್ದೀನಿ ಸರ್, ನೀರಿನ ಸಮಸ್ಯೆಗೆ. ಸರಿ, ನೀರಿನ ಸಮಸ್ಯೆಗಳಂತ ತಿಳಿಸ್ತಾ ಇದ್ರಿ. ಈಗ ಕೆಲವೊಂದಿಷ್ಟು ತಾಲೂಕು ಪಂಚಾಯತಿಗೆ ಇವು ಆಶ್ರಯ ಮನೆ ಅಂತೇಳಿ ಬರುತ್ತೆ ಸರ್, ನೇರವಾಗಿ ಜಿಲ್ಲಾ ಪಂಚಾಯತ್ ಶಾಸಕರಿಂದ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಬರ್ತಾವೆ. ಅಂತ ಆಶ್ರಯ ಮನೆಗಳನ್ನು ಜಿಲ್ಲಾ ಪಂಚಾಯತಿಂದ ಆಗಿರ್ಲಿ ಅಥವಾ ಈ ಗ್ರಾಮ ಪಂಚಾಯತಿಂದ ಆಗಿರ್ಲಿ, ನಿಮ್ಮ ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂತ 2 ಪಂಚಾಯತಿಯಲ್ಲಿ ಸದಸ್ಯರಿಂದ ಒಂದು ವಿಶ್ವಾಸ ತಗೊಂಡು ಎಷ್ಟು ಜನರಿಗೆ ಆಶ್ರಯ ಮನೆ ಕೊಡಿಸುವಂತ ಪ್ರಯತ್ನಗಳನ್ನು ತಾವು ಮಾಡಿದ್ದೀರಿ ಸರ್? ಸರ್ ಹೇಳ್ಬೇಕಂತಂದ್ರೆ, ಈಗ ಆಶ್ರಯ ಮನೆಗೆ ಅನುದಾನ ಇಟ್ಟಿರೋದನ್ನ ನೋಡಿದ್ರೆ ಅದ್ರಲ್ಲಿ ಮನೆಗಳೇ ಕಟ್ಕೊಳಕ್ ಆಗಲ್ಲ ಪಾಪ. ಅಂತದ್ರಲ್ಲಿ ಕೆಲವೊಂದಿಷ್ಟು ಬಂದಿದ್ವು, ಬಟ್ ಕೇಳ್ಕೊಂಡ್ವಿ ಮನೆ ಕಟ್ಕೊಂತೀರಿ ಅಂತಂದ. ಇರೋ ಮನೇಲಿ ಇದ್ರೆ ಸಾಕಪ್ಪ, ಅದನ್ನ ಬಿಚ್ಚಿ ಖರ್ಚು ಮಾಡಿ ಕಟ್ಕೊಳ್ಳೋಷ್ಟು ಶಕ್ತಿ ನಮ್ಮಲ್ಲಿಲ್ಲ ಅನ್ನ ಲೆಕ್ಕಕ್ಕೆ ಸಾಕಾಗೋದಿಲ್ಲ ಅನ್ನ ಲೆಕ್ಕಕ್ಕೆ ಹೇಳಿದ್ಮೇಲೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸ್ಲಿಲ್ಲ ಸರ್ ನಾವು. ಸರಿ, ಈ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ News of 43 India ತಂಡ ಭೇಟಿ ಮಾಡಿದಾಗೆ ಅರ್ಜುನ್ ಪೂಜಾರವ್ರಾಗಿರ್ಲಿ, ಸಂಗೀತಾ ಪೂಜಾರವ್ರಾಗಿರ್ಲಿ ಅಥವಾ ಅವರ
ನಿಧನಾಗಿರ್ತಕ್ಕಂಥವ್ರ ತಾಯಿಯವರಾಗಿರಲಿ ಅನೇಕ ಕೆಲಸಗಳನ್ನು ಪಾತ್ರ ವಹಿಸಿದ್ದಾರೆ. ಅತಿ ಹೆಚ್ಚು ಅರ್ಜುನ್ ಅವರದೇ ಪಾತ್ರ, ತಾಯಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಪಾತ್ರ ವಹಿಸಿದ್ದಾರೆ, ಧರ್ಮ ಪತ್ನಿಯವ್ರ ಜೊತೆ ಕೆಲಸ ಮಾಡಿದ್ದಾರೆ. ಮುಂದೆ ಜಿಲ್ಲಾ ಪಂಚಾಯತಿಗೆ ಒಂದು ನಿಂತರೆ ಇದಕ್ಕಿಂತ ಹೆಚ್ಚಿಗೆ ಕೆಲಸ ಆಗ್ಬೋದು ಅಂತೇಳಿ ಒಂದು ಕನಸು ಕಟ್ಟಿಕೊಂಡಿದ್ದಾರೆ. ಈ ಕನಸು ಸತ್ಯ ಆಗ್ಬೋದಾ ಅಥವಾ ನಿಮ್ಮ ಪ್ರಕಾರ ಇದು ಸತ್ಯನ ಸುಳ್ಳ ಸರ್? ಇದು ಸರ್ ನಾನು ಹೇಳ್ಬೇಕಂತಂದ್ರೆ ನಾನಂತರ ಆಕಾಂಕ್ಷಿ ಅಲ್ಲ, ನಮ್ಮ ವರಿಷ್ಠರು ನಮ್ಮ ನಾಯಕರು ಆಮೇಲೆ ಜನರು ನಮ್ಗೇನು ಮತ ಹಾಕಿದಾರಲ್ಲ ಆ ಜನರು ಮರು ಇದು ಚಿಕ್ಕದಾಗಿದೆ. ಈಗ ತಾಲೂಕು ಪಂಚಾಯತಿ ಸಣ್ಣದು ಅಧಿಕಾರ, ದೊಡ್ಡದು ಅಧಿಕಾರ ಅಂತ ಜಿಲ್ಲಾ ಪಂಚಾಯತಿ ಅದನ್ನೇನು ಕೊಟ್ಟರೆ ಇನ್ನೊಂದಿಷ್ಟು ಕೆಲಸಗಳು ಮಾಡ್ತದೆ ಅನ್ನೋ ಭಾವನೆ ಅವ್ರಿಗೆ ಮುಂದಲ್ಲಿ ಬಂತಂದ್ರೆ ಕೊಟ್ಟರೆ ನಾನು ರೆಡಿ. ಸರ್ ಹೇಳ್ಬೇಕಂತಂದ್ರೆ ಈ ಕ್ಷೇತ್ರದಲ್ಲಿ ಈಗ ನಾನೇನು ಆಕಾಂಕ್ಷಿ ಅಲ್ಲ, ಯಾವುದೇ ನಮ್ಮ ಎಲ್ಲ ಈಗ ನಮ್ಮ ಎಮ್ ಎಲ್ ಎ ಸಾಹೇಬರು ಇರ್ಬೋದು, ಇಲ್ಲಿ ಪಕ್ಕದಲ್ಲಿ ನಮ್ಮ ಖಾದ್ರಿ ಸಾಹೇಬರು ಹೌದು, ಎಲ್ಲರ ಜೊತೆ ಒಡನಾಟ ಇದೆ. ಬಟ್ ಆಕಾಂಕ್ಷಿ ಅಂತ ನಾನು ಎಲ್ಲಿ ಯಾರ ಹತ್ರನು ಹೇಳಿಲ್ಲ, ಜನರಲ್ಲೂ ಹೇಳಿಲ್ಲ, ನಮ್ಮ ಧರ್ಮಪತ್ನಿಯವರು ಯಾರಿಗೂ ಹೇಳಿಲ್ಲ. ಬಟ್ ಜನರು ನಾವು ಮಾಡಿದ್ದ ಕೆಲಸ ಈಗ 5 ವರ್ಷ ಏನು ಕೆಲಸ ಮಾಡೋಕ್ಕೆ ಅವಧಿ ಕೊಟ್ಟಿದ್ರು ಅದರಲ್ಲಿ ನನಗೆ ಎಷ್ಟು ನನಗೆ ಜನಗಳಿಗೆ ತೃಪ್ತಿ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಆ ದೇವ್ರ ಮೆಚ್ಚಂಗೆ ಕೆಲಸ ಅಂತ ನಾನು ಮಾಡಿದ್ದೀನಿ. ಅದನ್ನ ನಂತರ ಜನಗಳು ಆಯ್ಕೆ ಮಾಡಿ ತಾಲೂಕು ಪಂಚಾಯತಿ ಮಾಡಂದ್ರೆ ತಾಲೂಕು ಪಂಚಾಯತಿ ಮಾಡ್ತೀನಿ, ಜಿಲ್ಲಾ ಪಂಚಾಯತಿ ಮಾಡಂದ್ರೆ ಜಿಲ್ಲಾ ಪಂಚಾಯತಿ ಮಾಡ್ತೀನಿ. ಏನು ಬೇಡಪ್ಪ ಸಾಕು ಮತ್ತೊಬ್ರು ಹೊಸಬ್ರು ನೋಡೋಣ ಅಂದ್ರೆ ಅದಕ್ಕೂ ನಾನು ಪಕ್ಷದ ಪರವಾಗಿ ಇರ್ತೇನೆ. ಓಕೆ ಇಷ್ಟಂತರ ಹೇಳಬಲ್ಲೆ ಸರ್ ನಾನು. ಸರ್ ಈಗ ಹೋಗ್ತಾ ದಾರಿ ಮಧ್ಯದಲ್ಲಿ ನೀವು ಸಿಕ್ಕ್ರಿ ಸರ್, ಫೋನ್ ಮಾಡಿದ್ರಿ ದಾರಿ ಮಧ್ಯೆ. ನಂದು ಹಂಗೆ ನನ್ನ ಜೊತೆಗೆ ಸಿವಿಲ್ ಕಾಂಟ್ರಾಕ್ಟರ್ ಅದೇನು ಸರ್, ಆ ಕೆಲಸದ ಜೊತೆಗೇನೆ ನಮ್ದು ಅಧಿಕಾರ ಮುಗ್ದಿದಂತೆ ನಾವು ಮನೇಲಿ ಕೂತಿಲ್ಲ, ಜನಗಳ ಜೊತೆಗೆ ಒಡನಾಟದಲ್ಲಿ ಇದೆ ಸರ್. ಎಲ್ಲಿ ಏನು ಕೇಳ್ತಾರೆ ದೇವಸ್ಥಾನಗಳು ಆ ಇವು ಜಾತ್ರೆ ಹಬ್ಬ ಅಂತವೆಲ್ಲ ಹೇಳ್ತಾರಲ್ಲ, ಅವಕ್ಕೆಲ್ಲ ಸಹಾಯ ಮಾಡ್ಕೊಂಡು ನನಗೇನಾಗುತ್ತೆ ದೇವ್ರ ಶಕ್ತಿ ಕೊಟ್ಟಷ್ಟು ಮಾಡಿಕೊಂಡು ಜನರಲ್ ಸೇವೆ ಮಾಡ್ತಾ ಇದ್ದೀನಿ ಸರ್. ನಿಮಗೆ ಈಗ ಇಂಟರ್ವ್ಯೂ ಕೊಡ್ಬೇಕಂದ್ರೆ ಮನೆಯಲ್ಲೇ ಬಂದು ಕೊಡ್ಬೋದಾಗಿತ್ತು ಸರ್, ಮನೇಲಿ ಕುತ್ಕೊಂಡು ಸೋಫಾ ಮೇಲೆ ಕುತ್ಕೊಂಡು ಕೊಡ್ಬೋದಾಗಿತ್ತು, ದಾರಿಯಲ್ಲಿ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಬಟ್ ಕೆಲಸದ ಕಾರಣಗಳಿಂದ ಜೊತೆಗೆ ಇದು ನಿಮ್ದು ಆಗುತ್ತೆ ಅಂತ ಸರ್ ಮನೆಗೇನು ಬೇಡ ಸರ್ ಇಲ್ಲೇ ಬಂದ್ಬಿಡಿ ಅನ್ನೋ ಉದ್ದೇಶದಿಂದ ದಾರಿಯಲ್ಲಿ ಸಿಕ್ಕಿದ್ದೀನಿ ಸರ್ ನಿಮಗೆ. ಸರಿ ಸರ್, ಒಂದು ವೇಳೆ ಈ ಯಲುಗಿ ಕ್ಷೇತ್ರದಿಂದ ನಿಮಗೆ ಅವಕಾಶ ಸಿಕ್ಕರೆ, ತಾಲೂಕು ಪಂಚಾಯತಿ ಸ್ಪರ್ಧೆ ಮಾಡಿದರೆ ಜಿಲ್ಲಾ ಪಂಚಾಯತಿಗೆ ನಿಮ್ಮ ಧರ್ಮ ಪತ್ನಿಯವರಿಗೆ ಅವಕಾಶ ಮಾಡಿ ಸಿಕ್ಕಿರೆ ಅಥವಾ ನಿಮಗೆ ಸಿಕ್ಕಿರೆ, ನೀವು ಸಿವಿಲ್ ಕಾಂಟ್ರಾಕ್ಟರ್ ಆಗೋದ್ರಿಂದ ಚುನಾವಣೆಗೆ ನಿಲ್ಲಿಕ್ಕೆ ಬರೋದಿಲ್ಲ ಅಥವಾ ಅದನ್ನೇ ಆಗಿರ್ತಕ್ಕಂಥ ಕೆಲವೊಂದಷ್ಟು ರೂಲ್ಸ್ ಫಾಲೋ ಮಾಡಿ ಬಂದು ನೀವು ನಿಲ್ಲಬೇಕಾಗ್ತದೆ, ಅಥವಾ ಕೆತ್ತಿಗೆರಿಂದ ನಿಮ್ಮ ಧರ್ಮ ಪತ್ನಿಗೆ ಆಯ್ಕೆ ಮಾಡಿಕೊಟ್ರೆ ಮೊದಲನೆಯ ಅಭಿವೃದ್ಧಿ ಯಲುಗಿ ಕ್ಷೇತ್ರದಿಂದ ಯಾವುದರ ಬಗ್ಗೆ ನೀವು ಧ್ವನಿ ಎತ್ತಬಹುದು? ನಂದೊಂದು ಕನಸಿದೆ ಸರ್ ಯಲುಗಿ ಅಂತಂದ್ರೆ, ಒಂದು ಆ ಥರ ಏನಾರು ನನಗೆ ಅವಕಾಶಗಳು ಜನಗಳೆಲ್ಲ ಮಾಡಿಕೊಟ್ರಂದ್ರೆ ನಂದೊಂದು ಆಸೆ ಇದೆ. ಮೊದಲನೇದಾಗಿ ನೀರಿಂದ ಸಮಸ್ಯೆಗಳು ಏನು ಇರಬಾರ್ದು. ಈಗ JJM ಅಂತಂದು ಏನೋ ಮಾಡ್ತಿದ್ದಾರೆ ಸರ್, ಬಟ್ ಅದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ನಮ್ಮ ಅವಧಿಯೊಳಗೆ ನೀರಿಂದು ಮೇನ್ ಮೂಲಭೂತ ಸೌಕರ್ಯಗಳು ಏನು ಬೇಕು ಅದನ್ನ ಒದಗಿಸುವಂಥ ಕೆಲಸ ಮೊದಲನೇದು. ತದನಂತರ ಒಂದು ಆಸೆ ಇದೆ ಸರ್, ಅಲ್ಲಿ ಬಸವಣ್ಣ ದೇವರಿಗೆ ಬರೋದು ನಮ್ಮ ಮಾರುತಿಪುರ ರೋಡಲ್ಲಿ ಒಂದು ಕಮಾನ್ ಮಾಡ್ಬೇಕಂತಂದು ದ್ವಾರ ಬಾಗಿಲ್ಲ, ದ್ವಾರ ಬಾಗಿಲ್ಲ, ಅದನ್ನ ಮಾಡ್ಬೇಕಂತ ಒಂದು ಆಸೆ ಇದೆ ಸರ್. ಆ ಒಂದು ನಿಟ್ಟಿದೆ ಆ ಆಸೆ ಮೇರೆಗೆ ನೀವು ನಿಮಗೆ ಅವಕಾಶ ಸಿಕ್ಕರೆ ಸಿಕ್ಕರೆ ಬ್ಲೂ ಪ್ರಿಂಟ್ ನಿಮ್ದು. ಹೌದು ಸರ್, ಇದು ಒಂದು ಸಿವಿಲ್ ಕಾಂಟ್ರಾಕ್ಟರ್. ಹಾ ಸರ್, ಆ ಒಂದು ದೇಶದಿಂದ ಎಲ್ಲರದ್ದು ಒಂದು ಬೇಡಿಕೆ ಇದೆ, ಅದು ನಂದೊಬ್ಬಂದಲ್ಲ ಸರ್, ಎಲ್ಲರದ್ದು ಬೇಡಿಕೆ. ಆದ್ರೆ ಹಿಂದೆನೆ ಬೇಡಿಕೆ ಇಟ್ಟಿದ್ರು ನಮಗೂ ಕೂಡ ಅದು, ಆದ್ರೆ ನಮ್ಮ ಅನುದಾನದಲ್ಲಿ ಅದಕ್ಕೆ ಸಾಕಾಗ್ತಿರ್ಲಿಲ್ಲ. ನಮ್ದು ಸಣ್ಣ ಅಮೌಂಟ್ ಅಲ್ಲಿ ಅನುದಾನದಲ್ಲಿ ತಗೊಂಡೋಗಿ ದೊಡ್ಡ ಕೆಲಸ ಮಾಡಕ್ ಆಗೋದಿಲ್ಲ. ನೋಡೋಣ ಜನಗಳು ಎಲ್ಲರದ ಅಭಿಪ್ರಾಯ, ಅವಕಾಶಗಳು ಏನಾರು ಬಂದ್ರೆ ಮಾಡಿಕೊಟ್ರೆ ಅದ ನಂತರ ಸತಸಿದ್ಧ ಮಾಡ್ತು ನೋಡಿಸ್ಬೇಕಂತ ನನ್ನೊಂದು ಆಸೆ ಸರ್. ಸರಿ ಸರ್, ಈ ಕ್ಷೇತ್ರದಲ್ಲಿ ನಿಮ್ಮ ಮಹಿಳೆಯವರು ನಿಮ್ಮ ಧರ್ಮ ಪತ್ನಿ ಮಹಿಳೆ ಆಗೋದ್ರಿಂದ ತಾಲೂಕು ಪಂಚಾಯತಿ ಬರುವಂತಹ ಒಂದು ಕೆಲವೊಂದಿಷ್ಟು ರಾಟಿಗಳನ್ನಾಗಿರ್ಲಿ ಅಥವಾ ಮಹಿಳೆಯರಿಗೆ ಮನೆಯಲ್ಲಿ ಕುಂತು ವ್ಯವಸಾಯ ಮಾಡಲಿಕ್ಕೆ ಇವು ಬಿಲ್ಡಿಂಗ್ಗಳನ್ನು ಕಟ್ಟುವುದಾಗಿರ್ಲಿ ಅಥವಾ ಇದು ಉದ್ದಿನ ಕಡ್ಡಿ ಮಾಡೋದಾಗಿರ್ಲಿ ಅಥವಾ ಇದು ಮೇಣಬತ್ತಿ ಮಾಡೋದಾಗಿರ್ಲಿ ಕೆಲವೊಂದಿಷ್ಟು ವರ್ಕ್ ಫ್ರಮ್ ಹೋಮ್ ಅಂತೇಳಿ ಮನೆಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಗಳನ್ನು ಬಂದಿದ್ದಾವೆ. ಆ ರೀತಿ ಉದ್ಯೋಗಗಳನ್ನು ಯಾವ್ಯಾವ ರೀತಿ ತಲುಪಿಸಿದ್ರ ಅಥವಾ ತಲುಪಿಸ್ಲಿಕ್ಕೆ ಅನುಕೂಲ ಮಾಡಿದ್ರ ಅಥವಾ ಮಾಡಿದ್ದಿಲ್ವಾ ಅಥವಾ ಟೈಮ್ ಸಾಕಾಗ್ಲಿಲ್ವಾ ನಿಮಗೆ? ಇಲ್ಲ ಸರ್, ಖಂಡಿತ ಮಾಡಿದ್ದೀವಿ ಕೆಲವೊಂದಷ್ಟು. ಆದರೆ ಆವಾಗ ನಮ್ಮ ತಾಯಿಯವರಿದ್ದ ಕಾಲದಲ್ಲಿ ಸರ್ ಅದು. ಈಗ ನಮ್ಮ ಧರ್ಮಪತ್ನಿ ಬಂದಾದ್ಮೇಲೆ ಅಂಥವೆಲ್ಲ ಸ್ಕೀಮ್ಗಳು ಸ್ವಲ್ಪ ಸ್ಟಾಪ್ ಆದವು. ನಮ್ಮ ತಾಯಿಯರಿದ್ದ ಕಾಲದಲ್ಲಿ ಇವು ಅಂಗವಿಕಲರಿಗೆ ತ್ರಿಚಕ್ರ ಮೂರುಗಾಲಿ ತ್ರಿಚಕ್ರ ವಾಹನಗಳು ಅವನ್ನೆಲ್ಲ ವಿತರಣೆ ಮಾಡಿದ್ದೇವೆ ಸರ್. ಜೊತೆಗೆ ಇವು ರಾಟಿ ಅಂದ್ರೆ ಹೊಲಿಗೆ ಯಂತ್ರ ಅವನನ್ನು ಕೊಟ್ಟಿದ್ದೇವೆ ಸರ್. ಸರಿ, ಇವೆಲ್ಲ ಕೆಲಸಗಳು. ಆಮೇಲೆ ಜೊತೆಗೆ ಲ್ಯಾಪ್ಟಾಪ್ಗಳು, ಲ್ಯಾಪ್ಟಾಪ್ ಬಂದಿದ್ದು ಅದನ್ನು ಕೊಟ್ಟಿದ್ದೇವೆ ಸರ್ ನಮ್ಮ ಅಂದಂದಲ್ಲಿ. ಸರಿ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು CC ರಸ್ತೆಗಳನ್ನು ಎಷ್ಟು ಒಳ ಇದು ಚರಂಡಿಗಳನ್ನು ಮಾಡಿದ್ದೀರಾ ಸರ್? ಅನೇಕ ಕಡೆ ಮಾಡಿದ್ದೇವೆ ಸರ್. ಅಲ್ಲಿಪುರದಲ್ಲಿ ಮಾಡಿದ್ದೀವಿ, ಯಲುಗಿಯಲ್ಲಿ ಮಾಡಿದ್ದೀವಿ, ಮರತಿಪುರದಲ್ಲಿ ಮಾಡಿದ್ದೀವಿ,
ಸುಮಾರು ಮಾಡಿದ್ದೇವೆ ಸರ್. ನಮ್ಮ ಅಂದನಕ್ಕೆ ಅನುಗುಣವಾಗಿ ಎಷ್ಟು ಅನುದಾನ ಬರ್ತಿತ್ತು ನಿಮ್ಮ ತಾಲೂಕು ಪಂಚಾಯತಿ? ನಮಗೆ ಬರೋದು ಒಂದು 13-14 ಲಕ್ಷ ಬರ್ತೈತೆ ಸರ್ ಪ್ರತಿ ವರ್ಷಕ್ಕೆ. ಪ್ರತಿ ವರ್ಷ ಅದ್ರ ಜೊತೆಗೆ ನಾನು ಪಕ್ಕದ ಸರ್ ಈಗ ಅನುದಾನ ಅಂತಂದ್ರೆ 13-14 ಲಕ್ಷ ಬರ್ತಿತ್ತು. ಅದರಲ್ಲಿ ಏನು ಕೆಲಸಗಳು ಮಾಡ್ಬೇಕು ಅಷ್ಟಂತರೂ ಮಾಡಿದೆ ಸರ್. ಅವಾಗ ನಮ್ಮ ಸಚಿವರಿದ್ರು, ನಮ್ಮ ತಾಯಿರಿದ್ದ ಟೈಮಲ್ಲಿ ಇದ್ದ ಕಾಣ್ತಾ ಹೇಳಿದ್ನಲ್ಲ ಸರ್, ಸಿ ರೋಡು ಅಂತ ಅಭಿವೃದ್ಧಿಗಳು ಕೆಲಸಗಳು ಆಗಿದ್ದಾವೆ. ಜೊತೆಗೆ ಇವು ಹೈಮಾಸ್ಕ್ ಲೈಟ್ ಅಂತಂದು ಪ್ರತಿ ಊರಲ್ಲೂ ಪ್ರತಿ ವಾರ್ಡಲ್ಲೂ ಹಾಕಿದ್ದೀನಿ ಸರ್, ಹೈಮಾಸ್ಕ್ ಲೈಟ್ಗಳು ಹಾಕಿದ್ದೀನಿ. ಅದ್ರ ಜೊತೆಗೆ ಅದಾದ್ಮೇಲೆ ನಮ್ಮ ಮತ್ತೆ ನಮ್ಮ ತಾಯಿಯವ್ರ ನಿಧನದ ನಂತರ ನಮ್ಮ ಧರ್ಮಪತ್ನಿಯವ್ರು ಆಯ್ಕೆ ಆದ್ರು, ಅವಾಗೇನು ಅಷ್ಟು ಅಂದಾನ ನಮಗೆ ಈಗ ಶಾಸಕರೂ ಚೇಂಜ್ ಆದ್ರು ಸರ್. ಅವಾಗ ನೇರು ಓಲೆಕಟ್ ಸಾಹೇಬರು ಬಂದರು, ಅವ್ರ ಹತ್ರ ನಮ್ಗೆ ಒಡನಾಟ ಇರಲಿಲ್ಲ, ಹಿಂಗಾಗಿ ಯಾವುದೇ ಅನುದಾನ ಹೆಚ್ಚುವರಿ ತರಕಾಗಲಿಲ್ಲ. ಸರಿ, ನಮ್ದೇ ಆದಂತ ಅನುದಾನದಲ್ಲಿ ಕೆಲಸ ಮಾಡಿದ್ದೀನಿ. ಓಕೆ, ನಾನು ಕೊನೆ ಹಂತದಲ್ಲಿ ಇದ್ದಾರೆ, ನೀವು ಕೂಡ ಹೊರಗಡೆ ಹೋಗುವವರು ಬಿಸಿ ಇದ್ರಿ, ಆದರೂ ಇಷ್ಟು ಸಮಯ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಅಂಗನವಾಡಿಗಳನ್ನು ಮಾಡಿದ್ರಿ, ಎಷ್ಟು ಶುದ್ಧ ನೀರಿನ ಘಟಕಗಳನ್ನು ಪೂರೈಕೆ ಮಾಡಿದ್ರಿ ಸರ್ ಕ್ಷೇತ್ರಕ್ಕೆ? ಮೊದಲನೆಯ ಪಾಠಶಾಲೆ ಅಂದ್ರೆ ಅದು ಅಂಗನವಾಡಿ. ಶ್ರೀಮಂತರು ನರ್ಸರಿ ಮತ್ತು ಕಾಲ್ಮೇಟ್ ಮತ್ತು ಇಂಗ್ಲಿಷ್ ಮೀಡಿಯಂ ಲೆವೆಲ್ ದಲ್ಲಿ ಹೋಗ್ತಾರೆ. ಬಡವರಿಗೆ ನರ್ಸರಿ ಆಗಿರ್ಲಿ ಕಾಲ್ಮೇಟ್ ಆಗಿರ್ಲಿ ಅದು ಅಂಗನವಾಡಿ ಸರ್ ಮಾಡಿದೀವಿ. ಮೊದಲನೇದಾಗಿ ಮಾರ್ತಿಪುರದಿಂದನೇ, ಮಾರ್ತಿಪುರ ಅಂಗನವಾಡಿಯಲ್ಲಿ ಏನೇನು ಬೇಕಾಗಿತ್ತು ಎಲ್ಲ ಸೋರ್ತಿತ್ತು ಅಂತದೆಲ್ಲ ಇದು ಮಾಡ್ಕೊಂಡು ಅದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಎಲ್ಲೋಗಿಯಲ್ಲಿನ ಅಂಗನವಾಡಿಗೆ ಏನು ಕರೆಂಟಿನ ವ್ಯವಸ್ಥೆ ಇರಲಿಲ್ಲ, ಆ ಕರೆಂಟಿನ ವ್ಯವಸ್ಥೆ ಮಾಡಿದ್ದೀವಿ ಸರ್. ಸುಣ್ಣ ಬಣ್ಣ ಇರಲಿಲ್ಲ ಅಂತವು ಎಲ್ಲೋಗಿಯಲ್ಲಿ ಮಾಡಿದ್ದೀವಿ. ಅಲ್ಲಿಪುರದಲ್ಲಿ ಅದೇ ರೀತಿ ಅಂಗನವಾಡಿಗಳದ್ದು ಒಂದು ಕಡೆ ಆದರೆ ಸ್ಕೂಲ್ಗಳಿಗೂ ಡೆಸ್ಕ್ ಅಂತೆ ಸುಣ್ಣ ಬಣ್ಣ ಆಗಲಿ ಅವೆಲ್ಲ ಸ್ಕೂಲ್ಗಳಿಗೂ ಮಾಡಿದ್ದೀವಿ ಸರ್. ಸರಿ ಸರ್, ಕೊನೆಯದಾಗಿ ನಿಮ್ಮ ಯಲೂಗಿ ತಾಲೂಕು ಪಂಚಾಯತಿ ಕ್ಷೇತ್ರದ ಮತ ಬಾಂಧವರಿಗಾಗಿರಲಿ ಅಥವಾ ಯಲೂಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮುಂದಿನ ಆಕಾಂಕ್ಷಿ ನಾನಲ್ಲ, ಹೌದು ಸರ್, ಮತದಾರರು ನಾಯಕರು ಇಷ್ಟಪಟ್ಟರೆ ನನ್ನ ಆಕಾಂಕ್ಷಿಗಿಂತ ಅಭ್ಯರ್ಥಿ ಅಂತ ತಾವೇನು ಹೇಳ್ತದ್ರಿ? ಕೊನೆಯದಾಗಿ ಈ ಮತದಾರರಿಗೆ ನಮ್ಮ News 43 India ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಸರ್? ಸರ್, ಎಲ್ಲ ಮತದಾರರಿಗೆ ಹೇಳೋದು ಒಂದೇ ಸರ್, ನನಗೆ ಎರಡನೇ ಬಾರಿ ಮೊದಲು ನಮ್ಮ ತಾಯಿರ್ಗೂ ಅಷ್ಟೆಲ್ಲ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರು, ಅದ್ರ ಜೊತೆಗೆ ಮತ್ತೆ ಎರಡನೇ ಬಾರಿ ನಮ್ಮ ಧರ್ಮಪತ್ನಿಯವ್ರು ನಿಲ್ಲಿಸಿದಾಗ ಅದಕ್ಕಿಂತ ಹೆಚ್ಚಿನದಾಗಿ ಅವರು ಆಶೀರ್ವಾದ ಮಾಡಿ ನನ್ನ ಆಯ್ಕೆ ಮಾಡಿ ಕಳಿಸಿದ್ರಲ್ಲ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಷ್ಟು ದಿನವರೆಗೆ ನಮ್ಮ News 43 India ತಾವು ಒಂದು ಏನು ಈ ಕೆಲ್ಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮತ್ತು ಮತದಾರರಿಗೆ ಮತ್ತೆ ಏನೋ ಒಂದು ಪ್ರೈವೇಟ್ ಕೆಲಸದಲ್ಲಿ ಹೋಗ್ತಾ ಇದ್ರಿ ಮತ್ತು ಕಾರಿನ ಹೊರಗಡೆ 2-3 ತಾವು ನಿಲ್ಸಿದ್ರಿ ನಮ್ಮ ಸಲುವಾಗಿ. ಪಾಪ ಸುಮಾರು ಒಂದು 1/2 ತಾಸಿನವರೆಗೆ ಅವರು ನಿಂತರು ನಮ್ಮ ಜೊತೆ, ನಿಂತರು ಕೂಡ ಅವರು ನಿರಾಸೆ ಆಗಲಿಲ್ಲ, ಅವ್ರಿಗೂ ಕೂಡ ತಾವು ಸಮಾಧಾನ ಹೇಳಿ ಒಂದು 10 ನಿಮಿಷ ಇಂಟರ್ವ್ಯೂ ಇದೆ ಅಂತ ತಾವು ಏನಕ್ಕೆ ಹೇಳಿದ್ರಿ. ಇದಕ್ಕೆ ನಮ್ಮ News 43 India ತುಂಬ ಆಭಾರಿಯಾಗಿರ್ತೀವಿ. ತಾವೇನು ಜಿಲ್ಲಾ ಪಂಚಾಯತಿ ಕನಸು ಕಟ್ಕೊಂಡಿದ್ರಿ ಮತ್ತು ಜಿಲ್ಲಾ ಪಂಚಾಯತಿ ಕನಸು ನೀವು ಕಟ್ಕೊಳ್ಳೋಕಿಂತ ಮತದಾರರು ನಿಮ್ಮ ಬಗ್ಗೆ ಏನು ಕಟ್ಕೊಂಡಿದ್ದಾರೆ ಇದು ಶುಭವಾಗಲಿ. ಮತ್ತು ನಿಮ್ಮ ಧರ್ಮಪತ್ನಿಯವರಾಗಿರಲಿ ಅಥವಾ ಶ್ರೀಮತಿ ದಿವಂಗತ ನಿಮ್ಮ ತಾಯಿಯವರಾಗಿರಲಿ, ಇವರೆಲ್ಲನೂ ಮಾಡಿರ್ತಕ್ಕಂಥ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ಅನುಗುಣವಾಗಿರಲಿ ಮತ್ತು ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರವಾಗಿರಲಿ. ಜಿಲ್ಲಾ ಪಂಚಾಯತಿಂದ ಒಂದು ಅವಕಾಶ ಸಿಕ್ಕರೆ ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ತಾವು ನಿರ್ಣಯವನ್ನು ಕೈಗೊಳ್ಳಿ ಅಂತೇಳಿ ಈ News 43 India ಮುಖಾಂತರ ಇಷ್ಟೊತ್ತು ಮಾತನಾಡೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಜೈ ಸರ್. ಥ್ಯಾಂಕ್ ಯು ಸರ್.